ಎಲ್ಲ ಹೇಳಬೇಡಿ ಪ್ರಭು. ಓಂ ಭದ್ರಂಕರಣೆ ವಿಶ್ವಣುಜಾ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯತತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾ ಪುಂಸಸ್ತನೋಭಿಃ ವ್ಯಶೇಮ ದೇವಹಿತಂಯದಾಯುಃ. ಶಾಂತಿಶಾಂತಿಶಾಂತಿಃ. ಓಂ ನಮೋ ಬ್ರಹ್ಮಾರಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ. ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ತದೇತತ್ ಸತ್ಯಂ ಋಷಿರಂಗಿರಾಃ ಪುರೋವಾಚ ನೈತದಚೀರ್ಣವ್ರತೋಧೀತೇ. ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ. ತತ್ ಸತ್ಯಂ ಅಂಗಿರಾಃ ಪುರಾ ಉವಾಚ ಪುರಾ ಉವಾಚ ನ ಏತತ್ ಅಚೀರ್ಣವ್ರತಃ ಅಧೀತೆ ಪರಮಋಷಿಭ್ಯಃ ಪರಮಋಷಿಭ್ಯಃ. ಆ ಇದನ್ನು ಅಥವಾ ಆ ಇದು ಸತ್ಯವಾದದ್ದು ಅಂತ ಸತ್ಯ ವಿಚಾರ ಅಂತ ಹೇಳಿ ಶುರು ಮಾಡಿದ್ ನಾವು. ತದೇ ತತ್ ಸತ್ಯಂ ಅಂತ ಕರ್ಮಕ್ಕೂ ಹೇಳ್ತೋ, ತದೇ ತತ್ ಸತ್ಯಂ ಅಂತ ಪರಮಾತ್ಮ ವಿಚಾರವನ್ನು ಹಿಂದೆ ಮುಂಡಕದಲ್ಲಿ ಶುರು ಮಾಡಿತ್ತು. ಆದ್ದರಿಂದ ಆ ಈ ಸತ್ಯವಾದ ವಿಚಾರ ಏನಿದೆ, ಆ ಸತ್ಯ ಸ್ವರೂಪನಾದ ಪರಮಾತ್ಮನ ವಿಚಾರ, ಇದನ್ನು ಹಂಗಿರ ಋಷಿಯು ಪುರೋ ವಾಚ ಹಿಂದೆ ಹೇಳಿದನು. ಈಗ ಅಲ್ಲಿ ಶುರುವಾಗಿದ್ದನು. ಶೌನಕೋಹ ವೈ ಮಹಾಶಾಲ ಅಂಗಿರ ಸಂವಿಧಿವದುಪಸಂದ ಪಪ್ರಚ್ಛ ಅಂತ ಶುರುವಾಗಿತ್ತು. ಅಂಗಿರ ಋಷಿ ಶೌನಕರು ಅಂಗಿರ ಋಷಿಗಳಿಗೆ ಬಂದು ಕೇಳಿದರು. ಏನು ಅಂತ ಕೇಳಿದರು, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಗುರುಗಳೇ, ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗುತ್ತೋ ಅದನ್ನು ನಮಗೆ ಹೇಳಿ. ಒಂದನ್ನು ತಿಳ್ಕೊಂಡಾಗ ಎಲ್ಲವನ್ನೂ ತಿಳ್ಕೊಂಡಾಗಬೇಕು. ಯಾಕೆ, ಈ ಪ್ರಪಂಚವನ್ನು ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂಡು 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 ಮುಗಿಸೋಕ್ಕಾಗಲ್ಲ. ಮಾಡಿ ಮಾಡಿ ಪಡ್ಕೊಳಕ್ಕೂ ಆಗಲ್ಲ. ಏನು ಪಡ್ಕೊಳಕ್ಕಾಗತ್ತೆ ಪ್ರಪಂಚದಲ್ಲಿ? ಆಗಲ್ಲ. ಅದರಿಂದ ಒಂದು ಸಲ ಒಟ್ಟಿಗೆ ಯಾವುದನ್ನೋ ಒಂದನ್ನು ತಿಳ್ಕೊಂಡ ತಕ್ಷಣ ಆ ಒಂದರ ತಿಳುವಳಿಕೆಯಿಂದ ಎಲ್ಲದರ ತಿಳುವಳಿಕೆ ಆಗಬೇಕು, ಆ ಥರದ ವಿಚಾರ ಹೇಳಿ ಅಂತ ಕೇಳಿದರು. ಆ ವಿಚಾರವನ್ನೇ ಅದು ಪರಮಾತ್ಮ ಗಣಪ ಜಗತ್ತಿಗೆ ಆಧಾರವಾದದ್ದು ಅಂತ ಶುರು ಮಾಡಿಕೊಂಡು ಅದನ್ನು ಹೇಳೋದಕ್ಕೆ ದ್ವೇ ನೋಡಪ್ಪ, ಇದನ್ನು ನೀನು ತಿಳ್ಕೋಬೇಕು ಅಂದರೆ ಮೊದಲು ಎರಡು ವಿದ್ಯೆಯನ್ನು ಅರ್ಥ ಮಾಡ್ಕೋಬೇಕು ಅಂದರು. ಒಂದು ಪ್ರಪಂಚ ಸಂಬಂಧವಾದ ಪ್ರಪಂಚದ ಒಳಗಿರುವ ವಿದ್ಯೆ, ಇನ್ನೊಂದು ಪರಮಾತ್ಮನನ್ನು ತಿಳಿಸಿಕೊಡುವ ವಿದ್ಯೆ. ಆ ಪ್ರಪಂಚ ಇದರಲ್ಲಿ ಅಪರಾವಿದ್ಯೆ ಪರಾವಿದ್ಯೆ ಅಂತ ವಿಭಾಗ ಮಾಡಿದರು. ಆ ಅಪರಾವಿದ್ಯೆಯಲ್ಲಿ ಋಗ್ವೇದಾದಿ ಎಲ್ಲ ವೇದಗಳು ಅದರ ಅಂಗಗಳು ಎಲ್ಲವನ್ನು ಸೇರಿಸ್ಬಿಟ್ರು. ಅದರೊಳಗೆ ಏನೇನು ಸೇರ್ತು ಅಂದರೆ ಆ ಅಪರಾವಿದ್ಯೆ, ಅಪರಾವಿದ್ಯೆಯಿಂದ ಉಂಟಾಗುವ ಕರ್ಮಗಳು, ಕರ್ಮಗಳ ಸಾಧನಗಳು, ಕರ್ಮಗಳ ಫಲಗಳು ಎಲ್ಲವೂ ಪ್ರಪಂಚದೊಳಗೆ ಸೇರ್ತು ತಾನೆ. ಅದಷ್ಟು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅದು ಎಷ್ಟು ದೊಡ್ಡ ವಿದ್ಯೆ ಆಗಿರ್ಬೋದು, ಅದಕ್ಕೆ ವೇದವನ್ನೇ ಸೇರಿಸಿದ್ದು. ಇದ್ದಿದ್ದೆಲ್ಲ ನಾವೇ ಅರ್ಥ ಮಾಡ್ಕೋಬೇಕು. ಯಾವಾಗ ವೇದಗಳು ಅದರ ಅಂಗಗಳನ್ನೇ ಪ್ರಪಂಚದ ಒಳಗಿರುವಂಥದ್ದು ಅಂತ ತಿಳಿಸ್ಬಿಟ್ರೋ ಇನ್ನು ಲೌಕಿಕ ಈ ವಿಚಾರಗಳೆಲ್ಲ ದೊಡ್ಡ ವಿಷಯವ ಹೇಳಬೇಕಾಯ್ದನ್ನು ಹೇಳಬೇಕಾಗಿಲ್ಲ. ಅದರಿಂದ ಇಡೀ ಪ್ರಪಂಚದ ವಿಷಯವನ್ನು ತಿಳಿಸುವಂಥದ್ದಾದರೂ, ಬ್ರಹ್ಮಲೋಕವನ್ನು ತಿಳಿಸ್ಕೊಡುವಂಥದ್ದಾದರೂ ಕೂಡ ಅದು ಅಪರಾವಿದ್ಯೆ ಅಂದರು. ಇನ್ನು ಪರಾವಿದ್ಯೆ ಅಂದರೆ ಯಾವುದರಿಂದ ನೇರಾಗಿ ಅನುಭವ ಪರ್ಯಂತವಾಗಿ ಪರಮಾತ್ಮನನ್ನೇ ಅಕ್ಷರ ಸ್ವರೂಪವನ್ನೇ ನಾನೇ ಆಗಿದ್ದೀನಿ ಅಂತ ತಿಳ್ಕೊತೀನೋ, ಆ ಅದೊಂದೇ ಪರಾವಿದ್ಯೆ ಅಂತ ವಿಂಗಡ ಮಾಡಿ ಹೇಳಿ ಆಮೇಲೆ ಅಂಥ ಪರಮಾತ್ಮನಿಂದ ಸೃಷ್ಟಿಯಾಯಿತು ಅಂತ ಶುರು ಮಾಡಿದ್ರು ಆಚಾರ್ಯರು. ಅಂಗಿರ ಋಷಿಗಳು
ಆ ಪರಮಾತ್ಮಿಂದಲೇ ಜಗತ್ತಿನ ಸೃಷ್ಟಿಯಾಯಿತು ಅಂತ ಶುರು ಮಾಡಿದರು. ಆ ಸೃಷ್ಟಿಯಾಗುವಾಗ ಆ ಸೃಷ್ಟಿ ಶುರುವಿನಲ್ಲಿ ಏನು ಹೇಳಿದರು, ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಅಂತ ಶುರು ಮಾಡಿಕೊಂಡು ಆ ಪರಮಾತ್ಮನು ಜಗತ್ತನ್ನು ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡೋವಾಗ ಸೃಷ್ಟಿ ಈಗ ಯಾವುದೋ ಒಂದು ಗಡಿಗೆಯನ್ನು ಕುಂಬಾರ ಸೃಷ್ಟಿ ಮಾಡ್ತಾನೆ ಅಂದರೆ ಒಂದು ರಾ ಮೆಟೀರಿಯಲ್ ಇರಬೇಕು. ಇನ್ನು ಕುಂಬಾರ ಇದ್ದೇ ಇದ್ದಾನೆ, ಒಂದು ನಿಮಿತ್ತ ಕಾರಣ ಅಂದರೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಕೂಡ ಇಲ್ಲಿ ಪರಮಾತ್ಮನೇ. ಅವನು ಏನನ್ನೂ ಬಯಸ್ಕೊಳ್ಳಿಲ್ಲ ಪ್ರಪಂಚದ ಸೃಷ್ಟಿಗೆ ಅಂತ. ಅಂದರೆ ಈಗ ರಾ ಮೆಟೀರಿಯಲ್ಲು ಪರಮಾತ್ಮನೇ ಆಗಿರೋದ್ರಿಂದ ಈ ಪ್ರಪಂಚಕ್ಕೆ, ಈ ಪ್ರಪಂಚದ ಯಾವುದಾದರೂ ಇದೇನು ತೋರು ಬರ್ತಾ ಇದೆ ಎಲ್ಲವೂ ಈಗಲೂ ಪರಮಾತ್ಮನೇ. ಮಣ್ಣಿನಿಂದಾದ ಗಡಿಗೆ ಕುಡಿಕೆ ಮಡಿಕೆ ಎಲ್ಲವೂ ಮಣ್ಣಿನಿಂದಾಗಿದ್ದು ಅಂದರೆ ಈಗಲೂ ಅದು ಮಣ್ಣೇ ತಾನೆ. ಹಾಗೆ ಇದೆಲ್ಲವೂ ಈಗಲೂ ಪರಮಾತ್ಮನೇ ತಿಳಿಸ್ಕೊಡೋಕ್ಕೆ ಪರಮಾತ್ಮನಿಂದ ಈ ಜಗತ್ತಿನ ಸೃಷ್ಟಿಯನ್ನು ಹೇಳಿದರು. ಸೃಷ್ಟಿಯನ್ನು ಹೇಳಿ ಕೊನೆಯಲ್ಲಿ ಪರಮಾತ್ಮ ವಿದ್ಯೆಯಿಂದಲೇ ಉಪಸಂಹಾರ ಮಾಡ್ತು. ಮೊದಲನೇ ಮುಂಡಕನ, ಮುಂಡಕನ ಮೊದಲನೇ ಭಾಗ ತೆಗಿರಿ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದ್ ಏತದ್ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ ಅಂತ ಹೇಳಿ ಒಂದೇ ಮುಂಡಕ ಒಂದನೇ ಖಂಡ. ಆ ಒಂದನೇ ಖಂಡದಲ್ಲಿ ಪರಮಾತ್ಮ ವಿದ್ಯೆಯಿಂದ ಉಪಸಂಹಾರ. ಆ ಪರಮಾತ್ಮ ವಿದ್ಯೆಯಿಂದ ಉಪಸಂಹಾರ ಎಸ್ ಅಲ್ಲೇ ಅಲ್ಲಿ ಬರುತ್ತೆ. ಎಸ್ ಸರ್ವಜ್ಞ ಪರಮಾತ್ಮ ವಿದ್ಯೆಯಿಂದ ಉಪಸಂಹಾರ ಮಾಡ್ತು. ಯಾವನೋ ಸರ್ವವೂ ಆಗಿ ಜ್ಞಸ್ವರೂಪನಾಗಿದ್ದಾನೋ, ಸರ್ವವೂ ಆಗಿದ್ದಾನೆ ಜ್ಞಸ್ವರೂಪವಾಗಿ, ಅವನೇ ತಾನೇ ಪರಾವಿದ್ಯೆಯಲ್ಲಿ ಶುರು ಮಾಡಿದ್ದು ನಾವು, ಅವನೇ ಇದೆಲ್ಲವೂ ಆಗಿದ್ದಾನೆ, ಅರಿವಿನ ರೂಪನೂ ಆಗಿದ್ದಾನೆ. ಅವನು ಅರಿವಿನ ರೂಪರಾದ್ದರಿಂದಲೇ ಇದೆಲ್ಲವೂ ಆದರೂ ಇದು ಕಂಡುಕೊಂಡಿಲ್ಲ ಅವನು. ಇದವನ ಸತ್ಯ ರೂಪ ಅಲ್ಲ, ಇದು ಅವನ ತೋರಿಕೆಯ ರೂಪ. ಯಾಕೆ ಅವನು ಅದಕ್ಕೂ ಆಗಲೂ ಸಾಕ್ಷಿಯಾಗೇ ಇದ್ದಾನೆ, ಅರಿವಿನ ರೂಪದಲ್ಲೇ ಇದ್ದಾನೆ ಅಂತ ಅದೊಂದು ಹೇಳ್ತು. ಆಮೇಲೆ ಎರಡನೆಯ ಮುಂಡಕದಲ್ಲಿ ಅವರೇ ಅಂಗಿರ ಋಷಿಗಳು ಅದೇ ವಿಚಾರವನ್ನು ತಿಳಿಸ್ಕೊಡೋಕ್ಕೆ ಎರಡನೇ ಒಂದನೇ ಮುಂಡಕ ಎರಡನೇ ಖಂಡ, ಎರಡನೇ ಖಂಡದಲ್ಲಿ ಏನು ಶುರು ಮಾಡಿದರು, ಕರ್ಮಗಳ ವಿಚಾರವನ್ನು ಶುರು ಮಾಡಿದರು. ಆ ಪರ್ತದೇ ತತ್ ಸತ್ಯಂ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯ ಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ಅಂತ ಎರಡನೇ ಒಂದನೇ ಮುಂಡಕ ಎರಡನೇ ಖಂಡದಲ್ಲಿ ಆ ಪರಮಾತ್ಮನಿಂದಲೇ ಈ ಕರ್ಮಗಳೆಲ್ಲವೂ ಉಂಟಾಗಿದೆ, ಪರಮಾತ್ಮನೇ ಕರ್ಮಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಆದರೆ ಕರ್ಮಗಳೆಲ್ಲವೂ ಹಿಂದೆನೇ ನಾವು ಹೇಳಿದ್ದೀವಿ ಅಪರಾವಿದ್ಯೆಯಲ್ಲಿ ಸೇರೋಗಿದೆ. ಆ ಕರ್ಮ ಸಾಧನಗಳು ಕರ್ಮ ಫಲಗಳೆಲ್ಲವೂ ಅಪರಾವಿದ್ಯೆಯಲ್ಲಿ ಸೇರಿರೋದ್ರಿಂದ ಈ ಕರ್ಮಗಳನ್ನೇ ಯಾರು ಹೆಚ್ಚು ಅಂತ ಅನ್ಕೋತಾರೋ ಅವ್ರಿಗೆ ಪೂರ್ಣ ಆ ತತ್ವ ತಿಳಿಯಲ್ಲ, ಅವರು ಬಿದ್ದೋಗ್ತಾರೆ, ತತ್ವದನ್ನು ನಿಷ್ಕರ್ಷ ಮಾಡೋಕ್ಕಾಗೋದೇ ಇಲ್ಲ ಅವರಿಗೆ. ಆ ಕರ್ಮದವೆಲ್ಲವೂ ಅದರಲ್ಲಿ ಹೇಳಿದರು ಪ್ಲವಾಹ್ಯೇತೆ ದೃಢ ಯಜ್ಞ ರೂಪಾಹ ಅಂಥೇಳಿ ಕರ್ಮವೆಲ್ಲವೂ ಹಾರು ಹೋಗುವಂಥದ್ದು, ಅದರ ಫಲಗಳು ನಾಶವಾಗುವಂಥದ್ದು, ಕರ್ಮಗಳು ನಾಶವಾಗುವಂಥದ್ದು. ಆದ್ದರಿಂದ ಅದರ ತಿಳಿವಳಿಕೆಯಿಂದ ಅದನ್ನು ಮಾಡಿದ್ದರಿಂದ ಸಂಪೂರ್ಣವಾದ ಮೋಕ್ಷಪ್ರಾಪ್ತಿ, ಸಂಪೂರ್ಣ ಬಿಡುಗಡೆ, ನಿಜವಾದ ಶಾಶ್ವತ ಸುಖ ಅನ್ನೋದು ಬರೋದಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಲಾಸ್ಟಲ್ಲಿ ಪರಮಾತ್ಮನನ್ನೇ ತಿಳ್ಕೋಬೇಕು ಅಂತೇಳಿ ಅದರಲ್ಲೂ ಅಷ್ಟು ಒಂದನೇ ಮುಂಡಕ ಎರಡನೇ ಖಂಡದ ಲಾಸ್ಟ್ ತೆಗಿರಿ. ಬ್ರಹ್ಮ ಐವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ಅಲ್ಲ ಹಾಂ ಪರೀಕ್ಷ ಲೋಕಾನ್ ಶುರು ಮಾಡ್ತು ಲಾಸ್ಟ್ ಅದ. ಹಾಂ ಪರೀಕ್ಷ ಲೋಕಾನ್ ಆದಮೇಲೆ ಬ್ರಹ್ಮ ಐವೇದಂ ಅಮೃತಂ ತಾನೆ ಲಾಸ್ಟ್ ಲಾಸ್ಟ್ ಮಂತ್ರ ಅಲ್ಲ ಯಾವುದಿದೆ ಹಾಂ ಹಾಂ ಕರೆಕ್ಟ್. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ ಆಸ್ತಿ ಕೃತಃಕೃತೇನ ತದ್ವಿಜ್ಞಾನಾತ್ ಸ ಗುರುಮೇವಾಭಿಗಚ್ಛೇದ್ ಅಂತ. ಹೌದು, ಆ ಕರ್ಮ ವಿಚಾರವನ್ನು ಶುರು ಮಾಡಿ ಇದೆಲ್ಲವೂ ಕರ್ಮದಿಂದ ಈ ಪರಮಾತ್ಮನೇ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡ್ದ. ಪ್ರಪಂಚವೆಲ್ಲವೂ ಕೂಡ ಕರ್ಮಕ್ಷೇತ್ರವೇ. ಈ ಕರ್ಮಕ್ಷೇತ್ರದಲ್ಲಿ ಯಾವುದನ್ನು ಹೊಂದಿದರೂ ನಾನು ಕರ್ಮಕ್ಷೇತ್ರದಲ್ಲೇ ಇರ್ತೇನೆ, ಅವೆಲ್ಲವೂ ಅಪರಾವಿದ್ಯೆ ಆಯಿತು ಅಂಥೇಳಿ ಈಗ ಸಾಧಕನಾದವನು ಆ ಲೋಕಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು. ಅವೆಲ್ಲವೂ ಕರ್ಮದಿಂದಲೇ ಆಗಿರೋದು, ಪ್ರಪಂಚವೆಲ್ಲವೂ ಕರ್ಮದಿಂದಲೇ ಆಗಿರೋದ್ರಿಂದ ಒಳಗಿರುವ ಯಾವುದೇ ಫಲವಾಗಲಿ ಅವೆಲ್ಲ ಕರ್ಮದಿಂದಲೇ ಆಗಿರೋದು ಅಂತಾದ್ದರಿಂದ ಅದರಿಂದ ವೈರಾಗ್ಯವನ್ನು ಹೊಂದಲೇಬೇಕು. ಎಂಥದೋ ನಿರ್ವೇದ ಮಾಯಾ ಈ ಆಮೇಲೆ ಕರ್ಮದ ಗತಿಗಳನ್ನು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಅಂತಲೂ ಗೊತ್ತಾಗಬೇಕು. ಪ್ರಪಂಚವನ್ನು ನೋಡ್ತಾ ಇದ್ದರೆ ಒಂದು ಶರೀರದಲ್ಲೇ ಎಷ್ಟು ಕರ್ಮಗಳು ಒಂದೊಂದು ಕ್ಷಣಕ್ಕೆ ಎಷ್ಟೆಷ್ಟರ ಎದ್ಕೊಳ್ಳುತ್ತೆ ಹೇಳೋಕ್ಕೆ ಆಗಲ್ಲ. ನಾವು ಯಾವಾಗ ಯಾವ ಯಾವ ರೀತಿಯ ಬುದ್ಧಿಶಕ್ತಿ, ಯಾವ ಯಾವ ರೀತಿಯ ಮನಸ್ಸಿನ ಶಕ್ತಿ, ಯಾವ ಯಾವ ಥರ ಐಂದ್ರಿಕ ಶಕ್ತಿ, ದೈಹಿಕ ಶಕ್ತಿ, ಹೊರಗಿನ ಫಲಗಳು ಹೇಗೆದ್ಕೊಳ್ಳುತ್ತೆ ಹೇಳೋಕ್ಕಾಗಲ್ಲ. ಅದರಿಂದ ಕರ್ಮದ ಗತಿಯನ್ನು ಅರ್ಥನೂ ಮಾಡ್ಕೊಳೋಕ್ಕಾಗಲ್ಲ. ಆದ್ರಿಂದಲೂ ವೈರಾಗ್ಯ ಹೊಂದಬೇಕು. ಕರ್ಮದ ಎಲ್ಲ ಗತಿಗಳನ್ನು ಪಡ್ಕೊಳೋಕ್ಕಾಗಲ್ಲ, ಮಾಡಿ 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 ಪಡ್ಕೊಳೋಕ್ಕಾಗಲ್ಲ. ಇನ್ನು ಕರ್ಮವನ್ನು ತಿಳ್ಕೊಳೋಕ್ಕಾಗಲ್ಲ, ಅಷ್ಟು ವೆರೈಟೀಸ್ ಇದೆ ಇದರಲ್ಲಿ. ಆದ್ದರಿಂದ
ವೈರಾಗ್ಯವನ್ನು ಹೊಂದಲೇಬೇಕು. ವೈರಾಗ್ಯವನ್ನು ಹೊಂದಿ ಅವನು ಆ ತತ್ವಜ್ಞಾನವನ್ನೇ ಪಡ್ಕೋಬೇಕು. ಅಲ್ಲೂ ತತ್ವಜ್ಞಾನದಲ್ಲೇ ಕೊನೆಗೆ ಅನಿಸ್ತು. ಆ ತತ್ವಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಅವನು ಗುರುಗಳ ಹತ್ರ ಹೋಗಬೇಕು ಅಂತ ಮಾಡಿದ. ಆಮೇಲೆ ಎರಡನೇ ಮುಂಡಕ, ಒಂದನೇ ಖಂಡ, ಅದರಲ್ಲಿ ಏನು ಶುರು ಮಾಡಿದರು, ಜೀವರ ಉತ್ಪತ್ತಿ ಶುರು ಮಾಡಿದರು. ಈಗ ಪ್ರಪಂಚವೆಲ್ಲವೂ ಪರಮಾತ್ಮನಿಂದಲೇ ಸೃಷ್ಟವಾಗಿರೋದು ಒಂದಾಗಲೋ, ನಾನು ಅನ್ನೋದನ್ನ ಅಲ್ಲಿ ಸೇರಿಸ್ಕೊಂಡಿರಲ್ಲ ನಾವು. ಆ ನಾನು ಅನ್ನೋ ಜೀವವೂ ಕೂಡ ಪರಮಾತ್ಮನ ಸೃಷ್ಟಿಯೇ, ಪರಮಾತ್ಮನಿಗಿಂತ ಅದೂ ಬೇರೆಯಾಗಿಲ್ಲ. ಪರಮಾತ್ಮನೇ ಜೀವರೂಪದಿಂದ ತೋರ್ತಾ ಇದ್ದಾನೆ. ಹೇಗೆ ಪರಮಾತ್ಮನ ಸೃಷ್ಟಿ ಅಂತ ಎಲ್ಲೆಲ್ಲಿ ಹೇಳ್ತೀವೋ ಅವನೇ ಆ ರೂಪದಲ್ಲಿ ತೋರೋದು. ಆ ಜೀವನು ಈಗೇನು ಜೀವನಾಗಿ ತೋರ್ ಬರ್ತಾ ಇದ್ದಾನೆ, ಅವನಿಂದ ಸೃಷ್ಟಿ ಕ್ರಮ ಶುರು ಮಾಡಿದರು. ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಮೊದಲು, ದಿವ್ಯೋ ಹ್ಯಮೂರ್ತ ಪುರುಷ ಸಬಾಹ್ಯಾಭ್ಯಂತರೋ ಹ್ಯಜ ಅಪ್ರಾಣೋ ಹ್ಯಮನಾ ಶುಭ್ರ ಅಕ್ಷರಾತ್ ಪರತಃಪರ ಅಂತ ಶುರು ಮಾಡಿಕೊಂಡು ಆ ಜೀವನಾಗಿ ಏನು ತೋರ್ ಬರ್ತಾ ಇದ್ದಾನೆ, ಅವನು ಈಗಲೂ ಪರಮಾತ್ಮನೇ, ಅವನು ದಿವ್ಯನಾದ ಪುರುಷನು ಅಂತ ಹೇಳಿ ಆ ಜೀವನಿಂದ ಮತ್ತೆ ಏತ ಸೃಷ್ಟಿಕ್ರಮ ಶುರು ಮಾಡಿಕೊಳ್ತು. ಪರಮಾತ್ಮನಿಂದ ಸೃಷ್ಟಿಕ್ರಮ ಹೇಳ್ತು, ಜೀವನಿಂದಲೂ ಸೃಷ್ಟಿಕ್ರಮ ಹೇಳ್ತು. ಇದರಲ್ಲಿ ಏನು ಅಂದರೆ, ಪರಮಾತ್ಮನೇ ಜೀವನಾಗಿದ್ದಾನೆ ಅಂತ ಒಂದು ತೀರ್ಮಾನ. ಇನ್ನೊಂದು, ಪರಮಾತ್ಮನಿಂದ ಸೃಷ್ಟಿಕ್ರಮವನ್ನು ಹೇಳ್ತಾ ಇರೋದು ಪರಮಾತ್ಮನನ್ನು ಈ ರೀತಿ ತಪ್ಪು ತಿಳ್ಕೊತಾ ಇದ್ದೀವಿ ಅಂತ. ಜೀವನಿಂದ ಸೃಷ್ಟಿಕ್ರಮ ಹೇಳ್ತಾ ಇರೋದು ಇಲ್ಲಿರುವ ಯಾವುದಕ್ಕೂ ಇನ್ನೊಬ್ಬರನ್ನ ಹೊಣೆಗಾರರಾಗಿ ಮಾಡಬೇಡ. ನೀನು ಮಾಡಿ ಕರ್ಮವನ್ನು ಮುಂಚೆ ಹೇಳಿ, ಆಮೇಲೆ ಜೀವನಿಂದ ಇದನ್ನೆಲ್ಲ ಹೇಳಿದ ಮೇಲೆ ಇಲ್ಲಿರುವ ಎಲ್ಲದಕ್ಕೂ ನೀನೇ ಹೊಣೆ. ಓಕೆ, ನೀನೇ ಮಾಡ್ಕೊಂಡಿರೋ ಕರ್ಮಗಳದು. ನೀನು ಯಾವಾಗ ನಿನ್ನನ್ನು ನೀನು ಜೀವ ಅಂತ ಅಂದ್ಕೊಂಡ್ಯೋ, ನಾನು ದೇಹೇಂದ್ರಿಯಗಳಲ್ಲಿ ಸಿಗಾಕೊಂಡವನು ಜೀವ ಅಂತ ನನ್ನನ್ನು ನಾನು ಅಂದ್ಕೊಂಡಾಗ ನಾನೇ ಕರ್ಮಗಳನ್ನು ಮಾಡೋದ್ರಿಂದ ನಾನೇ ಇದೆಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿರೋದು. ಬೇರೆಯವರ್ಯಾರು ಹೊಣೆ ಅಲ್ಲ ಇದಕ್ಕೆ. ಇಲ್ಲಿ ಏನೇ ನಡೀಬಹುದು ಅದೆಲ್ಲವೂ ನಂದೇ ಹೊಣೆ. ಮತ್ತು ನಾನು ಇಡೀ ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ದೀನಿ ಅಂದರೆ, ಮತ್ತು ಪರಮಾತ್ಮನು ಹಿಂದೆ ಪರಮಾತ್ಮ ವಿಚಾರ ಹೇಳುವಾಗ ಅವನು ಸೃಷ್ಟಿ ಮಾಡ್ದ ಅಂದರೆ, ಈಗಲೂ ನಾನು ಪರಮಾತ್ಮನಾಗಿದ್ದೀನಿ ತಿಳ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಾಗಾಯಿತು. ಅದರಿಂದ ಲಾಸ್ಟಲ್ಲಿ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣದ ಸ್ತೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಅಂತ. ಅದೇ ತಾನೇ ಅದು ಇದೆ. ಹಾಂ, ಪುರುಷಯವೇದಂ ಕರ್ಮ ಇಲ್ಲಿ. ಪುರುಷ ಯೇ ವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾಗ್ರಂಥಿಂ ವಿಕರತಿ ಇಹ ಸೌಮ್ಯ ಅಂತ ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡುವಾಗ, ಇದೆಲ್ಲವೂ ಪುರುಷನೇ. ಈಗ ಹಿಂದೆ ಕರ್ಮ ಹೇಳಿದ್ವಿ, ಜಗತ್ತನ್ನು ಹೇಳಿದ್ವಿ, ಜೀವವನ್ನು ಹೇಳಿದ್ವಿ. ಈ ಕರ್ಮ ಜೀವ ಜಗತ್ತು ಎಲ್ಲವೂ ಪುರುಷನೇ, ಪರಮಾತ್ಮನೇ. ಪುರುಷ ಯೇ ವೇದಂ ಇದೆಲ್ಲವೂ ಯಾವ್ಯಾವುದು, ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ. ಈ ಏನೇನು ತೋರ್ಬರ್ತಾ ಇದೆಯೋ, ಜೀವನಾಗಿ ತೋರ್ಬರ್ಬೋದು, ಕರ್ಮವಾಗಿ ತೋರ್ಬರ್ಬೋದು, ಕರ್ಮ ಸಾಧನವಾಗಿ ತೋರ್ಬೋದು, ಕರ್ಮಫಲವಾದ ಪ್ರಪಂಚವಾಗಿ ತೋರ್ಬರ್ಬೋದು, ಇದೆಲ್ಲವೂ ಈಗಲೂ ಪರಮಾತ್ಮನೇ ಅನ್ನೋದನ್ನು ಯಾರು ಹೃದಯದಲ್ಲಿ ಅರ್ಥ ಮಾಡ್ಕೋತಾನೋ ಅವನು ವಿದ್ಯಾಗ್ರಂಥಿಯನ್ನು ಬಿಟ್ಕೊಂಡು ಅವನು ಉದ್ಧಾರವಾಗ್ತಾನೆ ಅಂತ ಹೇಳಿ ಆಮೇಲೆ ಏನು ಹೇಳಿ ಶುರು ಮಾಡಿದ್ರು, ಎರಡನೇ ಮುಂಡಕ, ಎರಡನೇ ಖಂಡ, ಆವಿಸ್ಸನ್ನಿಹಿತಂ ಅಂತ. ಪರಮಾತ್ಮನನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಶುರು ಮಾಡಿದರು ಅಲ್ವಾ. ಪರಮಾತ್ಮ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ, ಆ ಪರಮಾತ್ಮ ಜ್ಞಾನವನ್ನು ಪಡ್ಕೊಂಡ್ರೆ ಅಲ್ವಾ ಅಲ್ಲ. ಹೆಡ್ಡಿಂಗ್ ನೋಡಿ, ಹೆಡ್ಡಿಂಗ್ ಸ್ವಾಮಿಗಳು ಬಂದಿರೋದು ಅದೇ ಪರಮಾತ್ಮನನ್ನು ತಿಳ್ಕೊಳ್ಳೋ ಬಗ್ಗೆ, ಪರಮಾತ್ಮನನ್ನು ತಿಳ್ಕೊಳ್ಳೋ ಬಗ್ಗೆ. ಯಾಕೆ ತಿಳ್ಕೊಳ್ಳೋದ್ರಿಂದ ಅವನು ಬಿಡುಗಡೆ ಹೊಂತಾನೆ ಅಂತ ಹಿಂದೆ ಉಪಸಂಹಾರ ಮಾಡಿದ್ದು. ತಿಳ್ಕೊಳ್ಳೋದೇಗೋ, ಅವನು ಯಾವುದನ್ನು ತಿಳ್ಕೊಂಡ್ರೆ ಅಂತ ತಾನೇ ಕೇಳಿದ್ದು. ಈಗ ಪರಮಾತ್ಮನನ್ನು ತಿಳ್ಕೊಳ್ಳೋದ್ರಿಂದ ಆಗತ್ತೆ ಅಂತ ಹೇಳಿದರು. ತಿಳ್ಕೊಳ್ಳೋ ಬಗೆ ಹೇಗೆ ಅನ್ನೋದನ್ನು ಮತ್ತೆ ಎರಡನೇ ಮುಂಡಕ ಎರಡನೇ ಖಂಡದಲ್ಲಿ, ಆವಿಸ್ಸನ್ನಿಹಿತಂ ಗುಹಾಚರನ್ನಾಮ ಮಹತ್ಪದಂ ಅತ್ತೈತತ್ ಸರ್ವಂ ಸಮರ್ಪಿತಂ ಹೇ ಜತ್ ಪ್ರಾಣನ್ ನಿಮಿಷಚ್ಚ ಯದೇತಜ್ಜಾನಥ ಸದಸದ್ವರೆಣ್ಯಂ ಪರಂ ವಿಜ್ಞಾನಾದ್ಯದ್ವರಿಷ್ಠಂ ಪ್ರಚಾನಾಮ್ ಅಂತ ಶುರು ಮಾಡಿಕೊಂಡು ಪರಮಾತ್ಮ ಜ್ಞಾನವನ್ನು ಪಡೆದುಕೊಳ್ಳುವ ರೀತಿಯನ್ನು ಹೇಳಿ ಅಲ್ಲಿ ಲಾಸ್ಟಲ್ಲಿ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಈಗಲೂ ಎಲ್ಲವೂ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದು ನಿಶ್ಚಿತವಾಗಿ ತಿಳ್ಕೋಬೇಕು, ಅದನ್ನು ಹೃದಯದಲ್ಲೇ ತಿಳ್ಕೋಬೇಕು ಅಂತ ಅಲ್ಲಿ ಹೇಳಿ ಆಮೇಲೆ ಮೂರನೇ ಮುಂಡಕ ಒಂದನೇ ಖಂಡ ಅಲ್ವಾ, ದ್ವಾಸುಪರ್ಣ ಅಲ್ಲಿ ಮತ್ತೆ ಈ ಜೀವ ಪರಮಾತ್ಮರು ಈಗ ಪರಮಾತ್ಮನಿಂದ ಜಗತ್ತು ಅಂತ ಏನು ಹೇಳಿತ್ತು ಪರಮಾತ್ಮ ಅಂತ ಅಷ್ಟ ಮತ್ತೆ ನಮ್ಮ ಬುದ್ಧಿಗೆ ಅವನು ಎಲ್ಲೋ ಇರೋನು ಅನ್ನೋ ಬುದ್ಧಿ ಬರುತ್ತೆ. ಅದಲ್ಲ ಅಂಥೇಳಿ ಅವನು ಇದೇ ಒಂದೇ ವೃಕ್ಷದಲ್ಲಿ, ಸಂಸಾರ ವೃಕ್ಷದಲ್ಲಿ ಇಬ್ಬರೂ ಆಶ್ರಯಿಸ್ಕೊಂಡಿದ್ದಾರೆ. ಆ ಇಬ್ಬರು ಅನ್ನೋದು ತಪ್ಪು ತಿಳುವಳಿಕೆನೇ. ಯಾಕೆ ಹಿಂದೆ ನಾವು ಹೇಳಿದ್ದೀವಿ,
ಜೀವನ ಪರಮಾತ್ಮನಿಂದಲೇ ಜೀವನ ಉತ್ಪತ್ತಿ ಆಯಿತು ಅಂತಲೂ ಕೂಡ ಹೇಳಿದೆ. ಆದ್ದರಿಂದ ಆ ಜೀವನಾಗಿ ತೋರ್ ಬರ್ತಾ ಇರೋನು ಪರಮಾತ್ಮನ ಆಭಾಸ ಮಾತ್ರ, ನೆರಳು, ಒಂದು ನೆರಳು, ಇನ್ನೊಬ್ಬ ವ್ಯಕ್ತಿ, ಎರಡು ಅಂತ ಹೇಳೋಕ್ಕಾಗತ್ತಾ? ಆದರೆ ಎರಡು ಅಂತ ತೋರ್ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಬಂದ, ಅವನು ನೆರಳು ಜೊತೆಯಲ್ಲಿ ಬಂತು, ಅವನು ಊಟಕ್ಕೆ ಕೂತ್ಕೊಂಡ, ನನ್ನ ನೆರಳಿಗೂ ಹಾಕಿ ಅಂತಾನ? ಯಾಕೆ ನೆರಳು ಬೇರೆ ಕಾಣಿಸ್ತಾ ಇದೆ? ಮತ್ತೆ ಅವನೇ ಅವನೇ ಅಂತಲೂ ಬರಲ್ಲ, ಅವನಿಗಿಂತ ಬೇರೆ ಅಂತಲೂ ಹೇಳಕ್ ಬರಲ್ಲ. ಹಾಗೆ ಜೀವ ಜೀವತ್ವ ಅಂತ ಏನಿದೆ ಆ ನೆರಳು ಅಂತ ಬಂದಿರೋದು ಯಾವುದೋ ಒಂದು ಬೇರೆಯ ಇದರಿಂದ, ಹಾಗೆ ಉಪಾಧಿಯಿಂದ. ಹಾಗೆ ಈ ಜೀವತ್ವ ಅನ್ನೋದು ದೇಹೇಂದ್ರಿಯಗಳಲ್ಲಿ ಅವಿದ್ಯಾ ಕಲ್ಪಿತ, ಅದು ದೇಹೇಂದ್ರಿಯಗಳಲ್ಲಿ ನಾನು ತಪ್ಪು ತಿಳ್ಕೊಂಡಿರೋದ ಬಂದಿರೋದೇ ಹೊರತು ಆ ಜೀವ ಮಾತ್ರ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂತ. ಆದ್ದರಿಂದ ಜೀವನನ್ನು ಅದು ಯಾವುದು ನೆಕ್ಸ್ಟಿಂದು ದ್ವಾಸುಪರ್ಣ ಸಂಯುಜಾಸಖಾಯದಲ್ಲಿ ಆ ಎರಡು ಹಕ್ಕಿಗಳು ಅಂತ ಹೇಳ್ತಾ ಇರುವಾಗಲೂ ಒಂದು ನಿಜವಾದದ್ದಲ್ಲ, ಇನ್ನೊಂದು ಮಾತ್ರ ನಿಜವಾಗಿರೋದು ಅಂತ ಹೇಳೋಕ್ಕೆ. ಎರಡು ಇರೋದೇ ಒಂದು, ಅದನ್ನು ಎರಡಾಗಿ ನೀನು ನೋಡ್ತಾ ಇದೀಯ, ಹಾಗಾಗಿ ಪ್ರಪಂಚ ಅನ್ನೋದು ವೃಕ್ಷ ನಿನಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಆಮೇಲೆ ಅದರ ಲಾಸ್ಟಲ್ಲಿ ಏನು ಹೇಳ್ತು, ಎಂ ಎಂ ಲೋಕಂ, ತತ್ವಜ್ಞಾನಿಯನ್ನು ಹೊಗಳ್ತಾ ಇದೆ. ತತ್ವಜ್ಞಾನಿಯ ಪ್ರಶಂಸೆ ಅದು. ಅವನು ತತ್ವಜ್ಞಾನಿ ಯಾವ, ಈಗ ತತ್ವಜ್ಞಾನಿ ಪರಮಾತ್ಮನನ್ನೇ ತಿಳ್ಕೊಂಬಿಡ್ತಾನೆ ಹೇಳಿದ್ದಾಯಿತು. ಈಗ ತತ್ವಜ್ಞಾನಿಗೆ ಆಗಿದ್ರೆ ಈ ಪ್ರಪಂಚದಲ್ಲಿ ಏನು ಕೆಲಸ, ಅವನೇನು ಮಾಡ್ತಾನೆ ಇಲ್ಲಿ ಅಂತ ಲೌಕಿಕರಿಗೆ ಬರುತ್ತೆ. ಅಂದರೆ ತತ್ವಜ್ಞಾನಿಯನ್ನು ತತ್ವಜ್ಞಾನಿಯಾಗಿ ಅರ್ಥ ಮಾಡ್ಕೊಳೋಕ್ಕಾಗದೆ ಇರುವಾಗ ಅವನಿಂದ ನಮಗೇನು ಪ್ರಯೋಜನ? ನಾವು ಪವಾಡಗಳ ರೂಪದಲ್ಲಿ ಅವನನ್ನು ನೋಡೋಕೆ ಹೋಗ್ತೀವಿ. ಆಗ ಅವನು ಏನು ಯೋಚನೆ ಮಾಡ್ತಾನೋ ಮನಸ್ಸಿನಿಂದ ಅದೆಲ್ಲ ಅವನಿಗೆ ಸಿಗುತ್ತೆ ಕಣ್ರಪ್ಪ. ಹಾಗೆ ಅವನನ್ನು ನೀವು ಸೇವನೆ ಮಾಡಿದರೆ, ಅವನ ಸೇವೆ ಮಾಡಿದರೆ ತತ್ವಜ್ಞಾನಿಯನ್ನು, ನಿಮಗೂ ಕೂಡ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಂತ ತತ್ವಜ್ಞಾನಿಯ ಪ್ರಶಂಸೆ. ನೆಕ್ಸ್ಟು ಮೂರನೇ ಮುಂಡಕ ಎರಡನೇ ಕಂಠದಲ್ಲಿ ತತ್ವಜ್ಞಾನದ ಪ್ರಶಂಸೆ ಶುರು ಮಾಡ್ತು. ಈಗ ತತ್ವಜ್ಞಾನಿ ಆಗಬೇಕು ಅಂದರೆ ಅವನಿಗೆ ಜ್ಞಾನ ಇರಬೇಕು ತಾನೆ. ಆ ಜ್ಞಾನದ ಪ್ರಶಂಸೆಯನ್ನು ಶುರು ಮಾಡಿ ಇಲ್ಲಿವರೆಗೂ ತಂತು. ಇದು ಮೂರನೇ ಮುಂಡಕ ಎರಡನೇ ಖಂಡ ಇದು. ಈ ವಿಚಾರ ಏನನ್ನು ಇದೆಲ್ಲವನ್ನು ಕೂಡ ಅಂಗಿರರು ಶೌನಕ ಮಹರ್ಷಿಗಳಿಗೆ ಹೇಳಿಕೊಟ್ಟರು. ಇದನ್ನು ಅಚೀರ್ಣ ವ್ರತನು ಅಧ್ಯಯನ ಮಾಡುವುದಿಲ್ಲ, ಇದನ್ನು ತಿಳ್ಕೊಳಕ್ಕಾಗಲ್ಲ. ಅಚೀರ್ಣ ವ್ರತ ಅಂದರೆ ವ್ರತವನ್ನು ಸರಿಯಾಗಿ ನಡೆಸದೇ ಇರುವವನು, ಶಾಸ್ತ್ರೋಕ್ತವಾದ ಅನುಷ್ಠಾನಗಳನ್ನು ನಡೆಸದೇ ಇರೋನು. ಮೊದಲು ಶಾಸ್ತ್ರದಲ್ಲಿ ಬ್ರಹ್ಮಚಾರಿಯಾದ ನನಗೆ, ಗೃಹಸ್ಥನಾದ ನನಗೆ ಏನು ವ್ರತವನ್ನು ಹೇಳಿದೆ, ಏನು ಅನುಷ್ಠಾನಗಳನ್ನು ಹೇಳಿದೆ ಅದನ್ನು ಮೊದಲು ತಿಳ್ಕೊಬೇಕು. ತಿಳ್ಕೊಂಡು ಅಥವಾ ಅದನ್ನು ತಿಳ್ಕೊಂಡವ್ರ ಹತ್ರ ಹೋಗಿ ಕೇಳ್ಕೋಬೇಕು, ಆ ಕರ್ಮಗಳನ್ನು ಮಾಡಬೇಕು. ಆ ಕರ್ಮಗಳನ್ನು ಮಾಡಿ ಚಿತ್ತ ಸಂಸ್ಕಾರವನ್ನು ಹೊಂದಬೇಕು. ಹಿಂದೆ ಅದನ್ನೇ ನಾವು ಹೇಳಿದ್ದು, ಸಂಸ್ಕೃತಾತ್ಮನಾಂ, ಸಂಸ್ಕೃತಾತ್ಮನಾಂ ಅಂತ ಚಿತ್ತ ಸಂಸ್ಕಾರ ಹೊಂದಬೇಕು. ಆ ಚಿತ್ತ ಸಂಸ್ಕಾರವನ್ನು ಹೊಂದಿದವನನ್ನೇ ನಾವು ವ್ರತ ಮಾಡಿದವನು ಅಂತ ಹೇಳ್ತಾ ಇರೋದು. ವ್ರತ ಮಾಡೋದು ವ್ರತದ ಫಲಕ್ಕೆ ತಾನೆ. ಇಲ್ಲಿ ಫಲ ಯಾವುದು? ಚಿತ್ತ ಸಂಸ್ಕಾರ, ಚಿತ್ತ ಶುದ್ಧಿ, ನಿತ್ಯ ಸಮಾಧಾನತೆ. ಆ ನಿತ್ಯ ಸಮಾಧಾನತೆಯನ್ನು ಇವನು ಪಡ್ಕೊಂಡಿದ್ದಾನೆ. ಅಲ್ಲಿ ನಿತ್ಯ ಸಮಾಧಾನ ಬರಲಿಲ್ಲ ಅಂದರೆ ಅಲ್ಲೇ ಒಳಗಿರುವ ಪರಮಾತ್ಮನೇ ಕಾಣಲ್ಲ. ಅಲ್ಲಿ ಒಳಗಿದ್ದೇ ಇದ್ದಾನೆ ಪರಮಾತ್ಮ, ಆದರೆ ಆ ಮನಸ್ಸು ಅಲ್ಗಾಡ್ತಾ ಇದೆ. ಆ ಅಲ್ಗಾಡ್ತಾ ಇರುವ ಕಾಮಕ್ರೋಧಾದಿಗಳಿಂದ ಅಲ್ಗಾಡೋದು ಅದು. ಆ ಕಾಮಕ್ರೋಧಾದಿಗಳ ಹೊಡೆತ ತಪ್ಪಿದರೆ ಮನಸ್ಸು ಸಮಾಧಾನವಾಗುತ್ತೆ, ಆಗ ಒಳಗಿರುವ ಪರಮಾತ್ಮನ ದರ್ಶನ ಆಗುತ್ತೆ. ಅದನ್ನೇ ಚಿತ್ತ ಸಂಸ್ಕಾರ ಅನ್ನೋದು. ಆ ಚಿತ್ತ ಸಂಸ್ಕಾರವನ್ನು ಹೊಂದಬೇಕು ಅನ್ನೋದಕ್ಕೆ ಯಾರು ಚೀರ್ಣ ವ್ರತನೋ, ಅಂದರೆ ವ್ರತಗಳನ್ನು ಸರಿಯಾಗಿ ಆಚರಿಸಿದ್ದಾನೋ, ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿದ್ದಾನೋ, ಅವನು ಇದನ್ನು ಪಡ್ಕೋತಾನೆ, ಇದನ್ನು ಹೊಂದುತ್ತಾನೆ. ಯಾರು ಇದನ್ನು ಸರಿಯಾಗಿ ವ್ರತಾಚರಣೆಗಳನ್ನು ಮಾಡಲ್ವೋ, ಚಿತ್ತ ಸಂಸ್ಕಾರವನ್ನು ಹೊಂದಿಲ್ವೋ, ಮನಸ್ಸಿನಲ್ಲಿ ಕಾಮಾದಿ ದೋಷಗಳು ಹೋಗಿಲ್ವೋ, ಅವ್ರ ಮನಸ್ಸು ಗಲಿಬಿಲಿಯಾಗಿರುತ್ತೆ, ಅವ್ರಿಗೆ ಒಳಗಿರುವ ಪರಮಾತ್ಮನೇ ಕಾಣಿಸ್ತಾ ಇರಲ್ಲ, ತನ್ನಂತಾನೇ ಕಳ್ಕೊಂಡಿರ್ತಾನೆ. ಆದ್ದರಿಂದ ಇಂಥ ತತ್ವವನ್ನು ಯಾವ ಋಷಿಗಳು ಅಧ್ಯಯನ ಮಾಡಿ ಯಾವ ಋಷಿಗಳು ಅದನ್ನು ಪಡ್ಕೊಂಡ್ರೋ ಅಂಥ ಎಲ್ಲ ಋಷಿಗಳಿಗೂ ನಮಸ್ಕಾರ. ಆ ಋಷಿಗಳ ಅನುಗ್ರಹದಿಂದ ನಮಗೂ ಕೂಡ ಆ ತತ್ವ ಸಿಗಲಿ, ಆ ತತ್ವದಲ್ಲಿ ನಾವು ನೆಲೆ ನಿಂತ್ಕೊಳ್ಳೋಂಗಾಗಲಿ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಆ ಭಗವಂತನ ಜ್ಞಾನಕ್ಕೆ ತಕ್ಕದ್ದಾದಾಗೆ ಆಗಲಿ. ಮನಸ್ಸಿನ ಪರಿಶುದ್ಧತೆ ಯಾವುದು ಅಂದರೆ ಅದರಲ್ಲಿ ಸಮಾಧಾನ ಇರಬೇಕು, ಮತ್ತು ಭಗವಂತನ ತೋರಿಕೆ, ಭಗವಂತನ ತೋರಿಕೆ ಆಗೋದು ಅನ್ನೋದು ಮೇಲ್ಮಟ್ಟ ಬಿಡಿ, ಅಲ್ಲಿ ತೋರ್ಬರೋದು ಅನ್ನೋದು. ಆದರೆ ಭಗವಂತನ ಬಗ್ಗೆನೇ ಇಚ್ಛೆ ಬರಬೇಕು, ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗಬೇಕು, ಅದಕ್ಕೆ ಮನಸ್ಸು ಸಂಸ್ಕಾರ ಹೊಂದಬೇಕು. ಆ ಸಂಸ್ಕಾರ ಹೊಂದೋಕ್ಕೋಸ್ಕರನೇ ಎಲ್ಲ ಕರ್ಮಗಳು ಇರೋದು. ಅದನ್ನು ಮಾಡಿ ಆ ಋಷಿಗಳ ಅನುಗ್ರಹದಿಂದ ನಾವು ತತ್ವವನ್ನು ಪಡ್ಕೋಬೇಕು.
तदेतत् अक्षरं पुरुषं सत्यं ऋषिः अंगिराः नाम पुरा पूर्वं शौनकाय विधिवत् उपसन्नाय पृष्ठवते उवाच ಆ ಇದನ್ನು ಅಂದರೆ ಆ ಅಕ್ಷರವಾದ ಪುರುಷನಾದ ಸತ್ಯ ಸ್ವರೂಪನಾದ ಆ ಪರಮಾತ್ಮ ವಿಚಾರವನ್ನು ಋಷಿಗಳು ಅಂದರೆ ಅಂಗಿರ ಋಷಿಗಳು ಹಿಂದೆ ಶೌನಕನೆಂಬ ಶಿಷ್ಯನಿಗೆ ಅವನು ವಿಧಿವದ ಉಪಸನ್ನಾಯ ಶಾಸ್ತ್ರೋಕ್ತ ರೀತಿಯಲ್ಲಿ ಬಳಿ ಸಾರಿದ್ರು ಗುರುಗಳನ್ನು. ಅವರು ಮೊದಲು ಶಾಸ್ತ್ರೋಕ್ತ ಕರ್ಮಗಳನ್ನು ಚೆನ್ನಾಗಿ ಮಾಡಿದವರು, ಚಿತ್ತ ಸಂಸ್ಕಾರವನ್ನು ಪಡ್ಕೊಂಡವರು. ಅಂಥವ್ರಿಗೆ ಅದಕ್ಕೆ ನೇರ ಬಂದ ತಕ್ಷಣ ಉಪದೇಶ ಮಾಡಿ ತತ್ವ ವಿಚಾರ ಅದನ್ನೇ ಇದರ ಬ್ರಾಹ್ಮಣ ಭಾಗದಲ್ಲಿ ಬರುತ್ತೆ. ಮುಂದೆ ನಾವು ಅದನ್ನೇ ತಗೋತೀವಿ ಪ್ರಶ್ನೋಪನಿಷತ್ತಲ್ಲಿ. ಅಲ್ಲೂ ಕೂಡ ಅವರು ಆರು ಜನ ಬರ್ತಾರೆ. ಆರು ಜನರಲ್ಲಿ ಮಹಾಶಾಲಾಹ ಮಹಾಶ್ರೋತ್ರಿಯಹ ಅಂತಿದೆ. ಒಳ್ಳೆ ಕರ್ಮವನ್ನು ಮಾಡಿ ಚೆನ್ನಾಗಿ ಮೇಲ್ಮಟ್ಟಕ್ಕೆ ಹೋದವರು, ಅಪರಬ್ರಹ್ಮನಿಷ್ಠ ಅಂತ ಉಪಾಸನೆಯಲ್ಲಿ ಮೇಲ್ಮಟ್ಟಕ್ಕೆ ಹೋದವರು. ಆದರೂ ಕೂಡ ಪಿಪ್ಪಲಾದ ಗುರುಗಳು ಒಂದು ವರ್ಷ ಅವ್ರಿಗೆ ಇದು ಮಾಡಿಸಿದರು, ನೋಡ್ರಪ್ಪ ಇಲ್ಲಿ ಸೇವೆ ಮಾಡ್ಕೊಂಡಿರಿ ನೋಡೋಣ, ಆಮೇಲೆ ನಿಮಗೇನಾದರೂ ನಮಗೆ ಗೊತ್ತಿದ್ರು ಹೇಳ್ತೀವಿ ಅಂದರು. ಅಂದರೆ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಇನ್ನೂ ಇವ್ರಿಗೆ ಆ ಚಿತ್ತ ಸಂಸ್ಕಾರ ಆಗಿಲ್ಲ ಅಂತ ಅನಿಸಿರ್ಬೋದು, ಅಥವಾ ಪರೀಕ್ಷೆ ಮಾಡೋಕ್ಕೂ ಹೇಳಿರ್ಬೋದು. ಏನಾಗಲಿ, ಯಾರು ವಿಧಿವಂತೆ ವಿಧಿಯಂತೆ ಅಂದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ತನ್ನನ್ನು ತಾನು ವಿನಯದಿಂದಲೂ ತನ್ನನ್ನು ತಾನು ಒಬ್ಬ ಶಿಷ್ಯ ಅನ್ನೋ ಭಾವನೆಯಿಂದಲೂ ಬಳಿ ಇದಾಗಿದ್ದಾನೋ ಬಗ್ಗಿದಾನೋ ತಗ್ಗಿ ಬಗ್ಗಿ ನಡೆಯೋದು ಅಂತಾರೆ ನಮ್ಮಲ್ಲಿ, ಹಾಗಿದ್ದಾನೋ ಅವನಿಗೆ ಅದರ ವಿಚಾರವನ್ನು ಹೇಳಿಕೊಟ್ಟರು ಅಂತ. ಇದನ್ನೇ ಅದಕ್ಕೆ ಅರ್ಜುನನಿಗೆ ಕೃಷ್ಣ ಎಷ್ಟು ಹತ್ತಿರದ ಸ್ನೇಹಿತ, ಜೊತೆಯಲ್ಲೇ ಇದ್ದ, ಎಲ್ಲವನ್ನೂ ಹೇಳ್ಕೊಡ್ತಿದ್ದ, ಈ ವಿಚಾರ ಮಾತ್ರ ಹೇಳ್ಕೊಟ್ಟಿರಲಿಲ್ಲ. ಅವನು ಯಾವಾಗ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ, ಪರಮಾತ್ಮ ನಂಗೆ ಶಿಷ್ಯನಾಗಿದ್ದೀನಿ ಕಣೋ ನಂಗೆ ಹೇಳ್ಕೊಡು ಅಂತ ಹೇಳ್ಕೊಟ್ಟ. ಇಲ್ಲಾಂದರೆ ಅರ್ಥ ಆಗಲ್ಲ ಅಂತ, ಹೇಳ್ಕೊಡ್ಬಾರ್ದು ಅನ್ನೋ ವಿಷಯ ಅಲ್ಲ, ಅವನಲ್ಲಿ ಆ ವಿನಯತೆ ಬರಲಿಲ್ಲ, ಮನಸ್ಸಿನಲ್ಲಿ ಪೃಥ್ವೀಭಾವ ಅಂತೀವಿ ಬಗ್ಗಿ ನಡೆಯೋದು ಅನ್ನೋದು ಬರಲಿಲ್ಲ ಅಂದರೆ ಅದು ಅರ್ಥವೇ ಆಗಲ್ಲ, ಸುಮ್ಮನೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಷ್ಟೆ. ತದ್ವತ್ ಅನ್ಯೋಪಿ ತಥೈವ ಶ್ರೇಯೋರ್ಥಿನೇ ಮುಮುಕ್ಷವೇ ಮೋಕ್ಷಾರ್ಥಂ ವಿಧಿವತ್ ಉಪಸನ್ನಾಯ ಬ್ರೂಯಾದ್ ಇತ್ಯರ್ಥಃ. ಅದರಂತೆಯೇ ಮತ್ತೊಬ್ಬನೂ ಕೂಡ ಈ ಶ್ರೇಯಸ್ಕಾಮನಾದವನಿಗೆ, ಯಾರು ನನಗೆ ಶ್ರೇಯಸ್ಸಾಗಬೇಕು ಅಂತ ಬಯಸ್ತಾ ಇರ್ತಾನೋ. ಕಠೋಪನಿಷತ್ತಲ್ಲಿ ಬಂತು ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು. ಪ್ರೇಯೋ ಮಾರ್ಗ ಅಂದರೆ ಪ್ರಪಂಚದ ಮಾರ್ಗ, ಪ್ರಪಂಚದಲ್ಲಿ ಹೆಚ್ಚುಗಾರಿಕೆಯನ್ನು ಪಡೆಯೋದು, ಅಭಿವೃದ್ಧಿ ಅಂತ ಹೇಳ್ತೀವಿ ಅದು, ಅದು ಪ್ರೇಯೋ ಮಾರ್ಗ. ಶ್ರೇಯೋ ಮಾರ್ಗ ಅಂದರೆ ಇದು ಒಂದೇ ತತ್ವಜ್ಞಾನ ಆತ್ಮಜ್ಞಾನ ಬ್ರಹ್ಮಜ್ಞಾನ, ಇದು ಯಾರಿಗೆ ಬೇಕು ಅಂತ ಅನಿಸಿರುತ್ತೋ ಮತ್ತು ಮುಮುಕ್ಷುವಾಗಿದ್ದಾನೋ, ಈ ಸಂಸಾರ ಬಂಧನದಿಂದ ನಾನು ಬಿಡಿಸ್ಕೊಳ್ಳೇಬೇಕು ಅಂತ ಯಾವನಿಗೆ ಉತ್ಕಟ ಇಚ್ಛೆ ಇದೆಯೋ ಅಂಥವನಿಗೆ ಆ ಬಿಡುಗಡೆಗೋಸ್ಕರವಾಗಿ ಮೋಕ್ಷಕ್ಕೋಸ್ಕರವಾಗಿ ವಿಧಿಯಂತೆ ಶಾಸ್ತ್ರದಂತೆ ಬಳಸ, ಹೀಗಿದ್ರೂ ಅವನು ಶಾಸ್ತ್ರ ವಿಧಿಯಂತನೇ ಬಳಸಾರಬೇಕೋ, ಅವನು ಶ್ರೇಯೋರ್ಥಿಯಾಗಿದ್ದಾನೆ ಮುಮುಕ್ಷು ಆಗಿದ್ದಾನೆ. ಅಂಥವನು ಶಾಸ್ತ್ರದಲ್ಲಿ ಹೇಳಿರುವಂತೆ ಶಿಷ್ಯಭಾವಗಳಿಂದ ಕೂಡ್ಕೊಂಡವನಾಗಿರಬೇಕು, ಅಂಥವನಿಗೆ ಈ ವಿಚಾರವನ್ನು ಹೇಳಬೇಕು. ಹಾಗೆ ಹೇಳಿದಾಗ ಅವರ ಸಂಸಾರ ತಾಪ ಅನ್ನೋದು ಹೊರಟು ಹೋಗೇ ಹೋಗುತ್ತೆ. ನೈತದ್ ಗ್ರಂಥರೂಪಂ ಅಜೀರ್ಣವ್ರತ ಅಚರಿತವ್ರತೋಪಿ ಅಧೀತೆ ನ ಪಠತೆ. ಈ ಗ್ರಂಥರೂಪವನ್ನು ಅಚೀರ್ಣವ್ರತನು ಅಂದರೆ ವ್ರತವನ್ನು ಆಚರಿಸದೇ ಇರುವವನು. ಇದಕ್ಕೆ ವ್ರತ ಯಾವುದು, ಇದು ನಮಗೆ ಅರ್ಥವಾಗುವ ಮಟ್ಟಿಗೆ ನೋಡಿ, ನಾನು ಬೆಳಗ್ಗೆ ಹೇಳಿದ್ನಲ್ಲ ಇದರಲ್ಲಿ ಪ್ರೀತಿನೂ ಬರಬೇಕು ಅರ್ಥವೂ ಆಗ್ತಾ ಇರಬೇಕು ಎರಡೂ ಆಗಬೇಕು. ಇದು ನಮಗೆ ಆಗಿಲ್ಲ ಅಂದರೆ ನಾವಿನ್ನು ವ್ರತ ಮಾಡಿಲ್ಲ ಅಂತ ಆ ವಿಚಾರದಲ್ಲಿ. ಅದರಿಂದ ಈ ವ್ರತವನ್ನು, ವ್ರತ ಅಂದರೆ ಇಲ್ಲಿ ಹೇಳೋ ಶಾಸ್ತ್ರೋಕ್ತ ಕರ್ಮಗಳನ್ನೇ, ಆ ಕರ್ಮಗಳನ್ನು ಭಾವನೆಗಳನ್ನು ಸರಿಯಾಗಿ ನಾವು ಅಳವಡಿಸ್ಕೊಂಡಿಲ್ಲ. ಶಾಸ್ತ್ರೋಕ್ತ ಭಾವನೆಗಳು ಯಾವ್ಯಾವುದು, ಶಾಸ್ತ್ರೋಕ್ತ ಕರ್ಮಗಳು ಯಾವ್ಯಾವುದು ಅಂದರೆ ಕರ್ಮಪಾಠವನ್ನು ಹೇಳಬೇಕಾಗತ್ತೆ ಅವಾಗ, ಇದು ಹೇಳಕ್ಕೆ ಬರಲ್ಲ. ಆದರೂ ಹೇಳಿದೆ ಬೆಳಗ್ಗೆ ಹೇಳಿದ್ನಲ್ಲ, ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಅನ್ಮಾ ಪ್ರಮದ ಅಂತ ಹೇಳಿದ್ವಲ್ಲ ಆ ವಿಚಾರಗಳನ್ನು, ಅದನ್ನು ಯಾರು ವ್ರತವನ್ನು ಅನುಷ್ಠಾನ ಮಾಡಿಲ್ವೋ ಅವನು ಇದನ್ನು ಅಧ್ಯಯನ ಮಾಡುವುದಿಲ್ಲ ಅಥವಾ ಮಾಡಬಾರದು, ಮಾಡಿದರೂ ಗೊತ್ತಾಗಲ್ಲ ಪ್ರಯೋಜನ ಆಗಲ್ಲ. ಒಂದು ಶ್ರಮ ಹಾಕಿದರೆ ಅದರಿಂದ ಪ್ರಯೋಜನ ಆಗಬೇಕು, ಆ ಪ್ರಯೋಜನ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ವ್ರತವನ್ನು ಚೆನ್ನಾಗಿ ಅನುಷ್ಠಾನ ಮಾಡಬೇಕು. ಪ್ರಯೋಜನ ಸಂಪೂರ್ಣ ಪ್ರಯೋಜನದವರೆಗೂ ಹಾಕಲೇಬೇಕು ನಾವು ಚೀರ್ಣವ್ರತ. ಈಗ ಮಧ್ಯದಲ್ಲಿ ಬಿಡ್ಬೋದು ಈ ವಿಚಾರವನ್ನು,
ಬಿಟ್ಟು ಮಾತ್ರಕ್ಕೇನಾಗುತ್ತೆ, ಆವಾಗ ಸಿಕ್ಬಿಡುತ್ತಾ ಫಲ? ಇಲ್ಲ. ಎಲ್ಲ ಲೌಕಿಕ ಮಾರ್ಗದಲ್ಲೂ ಅಷ್ಟೇ, ಯಾವುದನ್ನಾದರೂ ಒಂದನ್ನು ನಾವು ಪ್ರಯತ್ನಪೂರ್ವಕವಾಗಿ ತುದಿ ಮುಟ್ಟೋವರೆಗೂ ಮಾಡಬೇಕೇ ಹೊರತು ಮಧ್ಯದಲ್ಲಿ ಬಿಟ್ಟರೆ ನಿಮಗೆ ಇಲ್ಲ. ಅದು ಎಲ್ಲ ಕಡೆಗೂ ಸಮಾನ. ಹಾಗೆ ಮಧ್ಯದಲ್ಲಿ ಬಿಟ್ಟು ಇಲ್ಲ, ಪ್ರಯೋಜನ ಆಗಬೇಕು ಅಂದರೂ ಕೊನೆವರೆಗೂ ಮಾಡಲೇಬೇಕು. ಕೊನೆವರೆಗೂ ಮಾಡಬೇಕು ಅಂದರೆ ಕೊನೆ ಯಾವುದು ಇದರಲ್ಲಿ ಅಂದರೆ ಚಿತ್ತಶುದ್ಧಿ. ಚಿತ್ತಶುದ್ಧಿವರೆಗೆ ಅಷ್ಟು ನಾವು ಪ್ರಯತ್ನ ಮಾಡಬೇಕು, ಉಳಿದಿದ್ದು ನಮ್ಮ ಕೈಯಲ್ಲಿಲ್ಲ. ಅದನ್ನು ಹೇಳಿದ್ನಲ್ಲ, ಫಲ ಉತ್ಕೊಂಡು ರೆಡಿ ಮಾಡ್ಕೋಬೇಕೇ ಹೊರತು ಅವನು ಆ ಜ್ಞಾನ ಅದು ಮೊಳೆ ಬರೋದು ಅನ್ನೋದು ಅವನ ಕೈಯಲ್ಲಿಲ್ಲ. ಹಾಗೆ ಇಲ್ಲಿ ನಾವು ಚಿತ್ತವನ್ನು ಶುದ್ಧಿ ಮಾಡಿಟ್ಕೊಂಡು ಕಾಯ್ತಾ ಇರಬೇಕು, ಭಗವದ್ ಅನುಗ್ರಹ ಅನ್ನೋದು ಆಗಬೇಕು. ಆದರೆ ಇಲ್ಲಿ ಮಳೆಯಂತೆ ಒಂದು ಸಲ ಬರೋದು ಒಂದು ಸಲ ಹೋಗೋದು ಅನ್ನೋದಲ್ಲ ಭಗವಂತನ ಅನುಗ್ರಹ, ಯಾವಾಗಲೂ ಆಗ್ತಾಯಿದೆ. ಯಾವ ಕ್ಷಣದಲ್ಲಿ ಚಿತ್ತಶುದ್ಧಿ ಆಗುತ್ತೋ ಆ ಕ್ಷಣದಲ್ಲಿ ಅವನಿಗೆ ತತ್ವಜ್ಞಾನ ಆಗೇ ಬಿಡುತ್ತೆ. ಈಗ ಸರ್ವವ್ಯಾಪಿಯಾದ ಪರಮಾತ್ಮ ಅನುಗ್ರಹ ಮಾಡದೇ ಇರೋ ಸಮಯ ಯಾವುದು? ಮಾಡ್ತಾನೆ ಇದ್ದಾನೆ. ಚೀರ್ಣವ್ರತಸ್ಯ ಹಿ ವಿದ್ಯಾ, ಅಲ್ಲಿ ಬಿಡಿಸ್ಬೇಕದನ್ನ, ಫಲಾಯ ಸಂಸ್ಕೃತ ಭವತಿ ಇತಿ. ಯಾರು ಚೀರ್ಣವ್ರತನೋ, ಯಾರು ಈ ವ್ರತವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದಾನೋ, ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿದ್ದಾನೋ, ಅವನಿಗೆ ಈ ವಿದ್ಯೆಯು ಫಲಕ್ಕೆ ತಕ್ಕದ್ದಾಗಿ ಆಗುತ್ತದೆ. ವಿದ್ಯೆ ಬರೋದೇ ಆವಾಗ. ಅಥವಾ ಕೆಲವ್ರಿಗನ್ಸುತ್ತೆ ನಾವು ಇದನ್ನೆಲ್ಲ ಓದಿದ್ದೀವಿ ನಮ್ಗೆ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾಗಿದ್ದರೂ ಕೂಡ ಈ ಫಲ ಇದೆಯಲ್ಲ ಮೋಕ್ಷ ಅನ್ನೋ ಫಲ, ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನೋ ಫಲ ಆಗಿರಲ್ಲ. ನಮ್ಗೆ ಓದಿದೀವಲ್ರಿ ಇದೆಲ್ಲ ಅರ್ಥ ಆಗ್ತಾ ಇದೆ ಯಾಕ್ರೆ ಆಗಿಲ್ಲ ಅಂತಾರೆ. ಅಲ್ಲ, ಆಗಿಲ್ಲ ಅಂದರೆ ನಿನ್ನ ಮನಸ್ಸು ಸಂಸ್ಕೃತವಾಗಿಲ್ಲ. ನೀ ಯಾಕೆ ಅಂದರೆ ನೀ ಚೀರ್ಣ ವ್ರತ ಅಲ್ಲ, ವ್ರತವನ್ನು ಅನುಷ್ಠಾನ ಮಾಡಿಲ್ಲ ನೀನು. ಆ ಶ್ರವಣ ಮೊದಲು ಕರ್ಮ ಉಪಾಸನೆ, ಇದ್ರ ಜೊತೆಗೆ ವೇದಾಂತದ ಶ್ರವಣ ಮನನ, ಇದನ್ನು ಮತ್ತೆ 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 ಮಾಡ್ತಾ ಇರಬೇಕು. ಆ ನಿಧಿಧ್ಯಾಸನ ಜ್ಞಾನ ಅನ್ನೋದು, ನಿಧಿಧ್ಯಾಸನವನ್ನು ಈ ಕಡೆಯಿಂದ ಕರ್ತೃಪ್ರಧಾನವಾಗಿ ಮಾಡೋದು ಅಂತ ತಗೊಂಡ್ರೆ ಸುರೇಶ್ವರಾಚಾರ್ಯರು ನಿಧಿಧ್ಯಾಸನ ಅಂದರೆ ಜ್ಞಾನವೇ, ಆತ್ಮಜ್ಞಾನವೇ ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥದಲ್ಲಿ ಆ ಜ್ಞಾನ ನಿಧಿಧ್ಯಾಸನ ಅದು ಆಗಬೇಕದು, ನಾವು ಮಾಡೋದಲ್ಲ, ಅದನ್ನ ಮಾಡೋಕ್ಕಾಗೋದೂ ಇಲ್ಲ. ನಾನು ಮಾಡ್ತೀನಿ ಅಭಿಮಾನದಿಂದ ಏನೂ ಮಾಡೋಕ್ಕಾಗಲ್ಲ. ನಾನು ಮಾಡೋನಲ್ಲ ಅಂತ ಬಿಟ್ಕೊಂಡಾಗ ಎಲ್ಲವೂ ಆಗ್ತಾ ಇರ್ತದೆ. ಆ ಮಾಡೋನಲ್ಲ ಅನ್ನೋದನ್ನು ಬಿಟ್ಕೊಳ್ಳೋದೇ ಇಲ್ಲಿ ಮಾಡಬೇಕಾಗಿರೋದು ನಾವು. ಆ ಬಿಟ್ಕೊಳ್ಳೋದು ಹೇಗೆ ಅಂದರೆ ಆ ಮಾಡೋನಲ್ಲ ಮಾಡೋನಲ್ಲ ಅಂತ ಜಪ ಮಾಡಬೇಕಾಗಿಲ್ಲ. ನಾನು ನನ್ನ ಎಲ್ಲ ಕರ್ಮದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮನಸ್ಸಿನ ಭಾವನೆಗಳಲ್ಲೆಲ್ಲೆಲ್ಲೋ ಪರಮಾತ್ಮನನ್ನೇ ಸೇರಿಸ್ಕೊಂಡು ಹೋಗ್ತಾ ಇದ್ದರೆ ನಾನು ಅನ್ನೋದು ಹೋಗುತ್ತೆ. ಈಗ ಆ ಮನಸ್ಸಿನ ಒಂದೊಂದು ಭಾವನೆಗಳಲ್ಲೂ ನಾನು 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 ಸೇರ್ಕೊಂಡು ಬರ್ತಾ ಇದೆ. ನಾನು ನೋಡಿದೆ, ನಾನು ಕೇಳಿದೆ, ನಾನು ಮುಟ್ಟಿದೆ, ನಾನು ಮುಚ್ಚಿದೆ, ನಾನು ಮಾಡ್ತೀನಿ, ನಾನು ಹೋಗ್ತೀನಿ, ಇದು ಬರ್ತಾ ಇರುತ್ತೆ. ಹೊರಗಿನ ಇದರಲ್ಲೂ ಕೂಡ ಹಾಗೆ ಮಾಡ್ತಾ ಇರ್ತೀವಿ. ಇಲ್ಲಿ ಕ್ರಿಯೆ ನಡೆಯುವಾಗ ನಾನು ನಾನು ಬರ್ತಾ ಇದೆ ಅಂದರೆ ಮನಸ್ಸಿನಲ್ಲಿ ಅಷ್ಟು ಸಲ ನಾನು 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 ಅನ್ನೋದನ್ನು ಹೇಳ್ತಾ ಇದೆ. ಅಲ್ಲೆಲ್ಲ ಆ ಮನಸ್ಸಿನ ಭಾವನೆಗಳಲ್ಲಿ ಪ್ರತ್ಯಯಗಳಲ್ಲೆಲ್ಲ ನಾವು ಪರಮಾತ್ಮನೇ ಮಾಡ್ತಾ ಇದ್ದಾನೆ, ಪರಮಾತ್ಮನೇ ನಡೆಸ್ತಾ ಇದ್ದಾನೆ ಅನ್ನೋದು ಒಂದು ಚಿಂತನೆ ಬಂದರೆ ಅದೂ ಚಿಂತನೆ ಮಾಡಲ್ಲ ಅಂತ ಇಟ್ಕೊಳ್ಳಿ. ಅಖಂಡ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾನೆ, ಸುಮ್ಮನೆ ಕೆಲಸ ನಡೀತಾ ಇರುತ್ತೆ. ಅವನಿಗೆ ಅವಾಗ ಭಗವಂತನ ಕಡೆ ಮನಸ್ಸಿರೋದ್ರಿಂದ ಇಲ್ಲಿ ಏನು ಕೆಲಸ ನಡೀತೋ ಅದು ನಾನು ಮಾಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಹಾಗಾದ್ರೂ ಆಗಲಿ, ಹೇಗಾದರೂ ಆಗಲಿ, ನಾನು ಕರ್ತೃ, ನಾನು ಮಾಡುವವನು ಅನ್ನೋ ಭಾವ ಕಳ್ಕೊಂಡು ಹೋಗಬೇಕು. ಅದು ಎಷ್ಟರ ಮಟ್ಟಕ್ಕೆ ಕಳೆಯುತ್ತೋ ಅಷ್ಟು ಉದ್ಧಾರ, ಅದೇ ಚಿತ್ತ ಸಂಸ್ಕಾರ. ಸಮಾಪ್ತ ಬ್ರಹ್ಮವಿದ್ಯಾ, ಇಲ್ಲಿಗೆ ಬ್ರಹ್ಮವಿದ್ಯೆ ಸಮಾಪ್ತವಾಯಿತು, ಮುಗಿಯಿತು. ಬ್ರಹ್ಮವಿದ್ಯೆಯ ಬಗ್ಗೆ ಏನೇನು ಹೇಳಬೇಕಿತ್ತೋ, ಬ್ರಹ್ಮವಿದ್ಯೆ ಅಂದ್ರೇನು, ಅದರ ಸ್ವರೂಪ ಏನು, ಅದನ್ನು ಪಡ್ಕೊಳ್ಳೋರು ಯಾರು, ಪಡ್ಕೊಳ್ಳೋದು ಹೇಗೆ, ಅದು ಪಡೆದುಕೊಂಡಾಗುವ ಅನುಭವ ಫಲ ಏನು, ಇಷ್ಟು ಹೇಳಿದ್ದಾಯ್ತು ನಾವು. ಸಾ ಏಭ್ಯೋ ಬ್ರಹ್ಮಾದಿಭ್ಯೋ ಪಾರಂಪರ್ಯಕ್ರಮೇಣ ಸಂಪ್ರಾಪ್ತ ತೇಭ್ಯೋ ನಮಃ ಪರಮ ಋಷಿಭ್ಯೋ. ಅದು ಆ ಬ್ರಹ್ಮವಿದ್ಯೆಯು ಯಾರಿಂದ ಅಂದರೆ ನಮೋ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಅಂತ ಹೇಳ್ತೀವಲ್ಲ ನಾವು, ಆ ಬ್ರಹ್ಮಾದಿಗಳಿಂದ ಹಿಡಿದು ಇಲ್ಲೂ ಶುರುನಲ್ಲಿ ಬ್ರಹ್ಮದೇವಾನಾಂ ಪ್ರಥಮಸ್ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸುಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಂತ ಶುರು ಮಾಡಿತಾನೆ. ಆ ಬ್ರಹ್ಮನೇ ಮೊದಲಾದವರಿಂದ ಒಂದು ಪರಂಪರೆಯಿಂದ, ಈ ಪರಂಪರೆ ಅನ್ನೋದರಲ್ಲಿ ಗುರು ಶಿಷ್ಯ ಪರಂಪರೆಯೂ ಸೇರಿದೆ, ಉಪದೇಶದ ಪ್ರಕಾರವೂ ಸೇರುತ್ತೆ. ಮೊನ್ನೆ ಒಂದ್ಸಲ ಹೇಳಿದ್ದೆ ಪಾಠದಲ್ಲಿ, ಗುರು ಶಿಷ್ಯ ಪರಂಪರೆ ಅಂತ ಕೆಲವು ಕಡೆ ಇರುತ್ತೆ, ಆದರೆ ಉಪದೇಶ ಕ್ರಮ ಸರಿಯಾಗಿರಲ್ಲ. ಅದನ್ನೇ ಹೇಳಿದೆ ನಾನು,
ಶಕುನಿ ಗುರು ದುರ್ಯೋಧನ ಶಿಷ್ಯ ಹೇಳ್ತಾರ ಯಾರಾದರೂ ಅಲ್ಲಿ ಆ್ಯಕ್ಚುಲಿ ಅದೇ ಆಗಿರೋದು ಅವನು ಹೇಳಿದ್ದನ್ನೇ ಮಾಡ್ತಾ ಇದ್ದಿದ್ದು ಅಲ್ಲಿ ಗುರು ಶಿಷ್ಯ ಯಾಕೆ ಹೇಳಲ್ಲ ನಾವು ಅವನು ಹೇಳ್ಕೊಟ್ಟ ರೀತಿ ಹೇಳ್ಕೊಟ್ಟ ವಿಚಾರ ಎರಡೂ ತಪ್ಪು ಇನ್ನು ಕೆಲವು ಕಡೆಯಲ್ಲಿ ಹೇಳ್ಕೊಟ್ಟೋ ವಿಚಾರ ಸರಿ ಇರುತ್ತೆ ಕ್ರಮ ತಪ್ಪಾಗಿರುತ್ತೆ ಅದರಿಂದಲೂ ಫಲ ಮುಟ್ಟಕ್ಕಾಗಲ್ಲ ಅದರಿಂದ ಈ ಪರಂಪರೆ ಎನ್ನುವಾಗ ಗುರು ಶಿಷ್ಯಾದಿಗಳು ಬೇಕೇ ಬೇಕು ಯಾರು ಯಾರು ಹೇಳ್ಕೊಡ್ತಾರೋ ಅವ್ರ ಗುರು ಕೇಳೋ ಶಿಷ್ಯ ಅವನು ಮುಂದೆ ಮತ್ತೆ ಗುರು ಆಗಿರ್ತಾನೆ ಇನ್ನೊಬ್ಬ ಶಿಷ್ಯ ಆಗಿರ್ತಾನೆ ಅದು ಬೇರೆ ವಿಷಯ ಆದರೆ ಆ ಪರಂಪ ಕ್ರಮ ಇದೆಯಲ್ಲ ಅಧ್ಯಾರೋಪ ಅಪವಾದ ಕ್ರಮದಲ್ಲಿ ತತ್ವವನ್ನು ತಿಳಿಸಿಕೊಡೋ ರೀತಿ ಅದು ಆ ಎರಡೂ ಸೇರ್ಕೊಂಡು ಪರಂಪರೆ ಆ ಪರಂಪರಾ ಕ್ರಮದಿಂದ ಬಂದಂತಹ ಈ ಬ್ರಹ್ಮವಿದ್ಯೆ ಏನಿದೆಯೋ ಅಂತಹ ಋಷಿಗಳಿಗೆ ಆ ಎಲ್ಲರೂ ಋಷಿಗಳೇ ಯಾರ್ಯಾರು ಈ ತತ್ವವನ್ನು ಉಪದೇಶ ಮಾಡಿದಾರೋ ತತ್ವಕ್ಕೋಸ್ಕರ ಪ್ರಯತ್ನ ಮಾಡಿದಾರೋ ತತ್ವದಲ್ಲಿ ನೆಲೆ ನಿಂತಿದ್ದಾರೋ ಅವರೆಲ್ಲರೂ ಕೂಡ ಋಷಿಗಳೇನೆ ಅಂತಹ ಋಷಿಗಳಿಗೆಲ್ಲರಿಗೂ ನಮಸ್ಕಾರ ಪರಮಂ ಬ್ರಹ್ಮ ಸಾಕ್ಷಾತ್ ದೃಷ್ಟವಂತೋ ಯೇ ಬ್ರಹ್ಮಾದಯ ಅವಗತವಂತಃ ತೇ ಪರಮಋಷಯ ಪರಮಶ್ಚ ತೇ ಋಷಯಶ್ಚ ಪರಮಋಷಯ ಅಂತ ಪರಮಋಷಿಗಳು ಅಂತ ಹೆಚ್ಚಿನದಾದ ಋಷಿಗಳು ಅಂತ ಹೆಚ್ಚಿನದಾದ ಋಷಿಗಳು ಅಂತ ಯಾಕೆ ಹೇಳಿದ್ವಿ ಅವ್ರನ್ನ ಹೆಚ್ಚಿನ ತತ್ವವನ್ನು ಯಾರು ತಿಳ್ಕೊಂಡಿದ್ದಾರೋ ಅವ್ರು ಹೆಚ್ಚಿನದಾದ ಋಷಿಗಳು ಸಾಹುಕಾರರಲ್ಲಿ ಇವರು ತುಂಬ ದೊಡ್ಡ ಸಾಹುಕಾರರು ಅವ್ರ ಹತ್ರ ಇರೋದ್ರಲ್ಲಿ ಇವರು ಸಾಹುಕಾರರು ಇವರು ಸಾಹುಕಾರರು ಇವರು ಸಾಹುಕಾರರು ಇವರು ಸಾಹುಕಾರರಲ್ಲಿ ನಂಬರ್ ಒನ್ ಅಂಬಾನಿ ಯಾಕೆ ಅವ್ರ ಹತ್ರ ಯಾವುದನ್ನು ಇಟ್ಕೊಂಡು ನಾವು ಸಾಹುಕಾರರು ಅಂತ ಹೇಳ್ತಾ ಇದ್ವೋ ಅದರಲ್ಲಿ ಅವ್ರು ಹೆಚ್ಚಿನದನ್ನು ಪಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾದ ಬ್ರಹ್ಮವನ್ನು ಸಾಕ್ಷಾತ್ತಾಗಿ ಅಂದರೆ ಅನುಭವದಲ್ಲಿ ಯಾರು ಕಂಡುಕೊಂಡಿದ್ದಾರೋ ನಾನು ಆ ಬ್ರಹ್ಮವೇ ನಾನಾಗಿದ್ದೇನೆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ನಾನಾಗಿದ್ದೀನಿ ಅಂತ ಯಾರು ಕಂಡುಕೊಂಡಿದ್ದಾರೋ ಅವರೇ ಬ್ರಹ್ಮಾದಿಗಳು ಆ ಬ್ರಹ್ಮಾದಿಗಳು ಈ ತತ್ವವನ್ನು ತಿಳ್ಕೊಂಡ್ರಲ್ಲ ಆದ್ದರಿಂದಲೇ ಅವರು ಪರಮಋಷಿಗಳು ಬ್ರಹ್ಮನನ್ನು ದೇವತೆ ಅಂತ ಹೇಳ್ಬೋದು ಬ್ರಹ್ಮನನ್ನು ಋಷಿ ಅಂತಲೂ ಹೇಳ್ಬೋದು ಈ ಸಂಪ್ರದಾಯ ಕ್ರಮಕ್ಕೆ ಅವನೇ ಋಷಿ ಋಷಿ ಅಂದರೆ ಜ್ಞಾನವುಳ್ಳವನು ಅಂತ ಋಷಗತವು ಅಂತ ಆ ಜ್ಞಾನವುಳ್ಳವರಿಗೆ ಋಷಿಗಳು ಅಂತ ಹೇಳೋದು ತೇಭ್ಯೋ ಭೂಯೋಪಿ ನಮಃ ಅವ್ರಿಗೆ ಮತ್ತೆ ನಮಸ್ಕಾರ ಒಂದು ನಮಸ್ಕಾರ ಇನ್ನೂ ಒಂದು ನಮಸ್ಕಾರ ಅಂತ ಅಲ್ಲಿ ಭಗವದ್ಗೀತೆಯಲ್ಲೂ ಬರುತ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತುತೇ ಸರ್ವತ ಏವ ಸರ್ವ ಅಂತ ಪರಮಾತ್ಮ ನಿಂಗೆ ಮುಂದ್ಗಡೆಯಿಂದ ನಮಸ್ಕಾರ ಹಿಂದಿಂದ ನಮಸ್ಕಾರ ಅಕ್ಕಪಕ್ಕಗಳಿಂದ ನಮಸ್ಕಾರ ಎಲ್ಲ ಕಡೆಯಿಂದಲೂ ನಮಸ್ಕಾರ ಮತ್ತೆ ನಮಸ್ಕಾರ ಅಂತ ಎಷ್ಟು ನಮಸ್ಕಾರ ಮಾಡಿದರೆ ಕಡಿಮೆಪ್ಪ ನಮಃ ಅನ್ನೋದರಲ್ಲಿ ನ ಮಹ ಅಹಂ ಮಮ ಅಹಂ ಎರಡೂ ಹೋಗಬೇಕು ಅಂತ ಆ ಪೃಥ್ವೀ ಭಾವ ಬರಬೇಕು ನನ್ನತನವನ್ನು ಕಳ್ಕೊಳ್ಳೋದು ಬರಬೇಕಲ್ಲಿ ನಮಸ್ಕಾರ ಇರೋದೇ ಅದಕ್ಕೆ ನಾವ್ಯೋ ಯಾರು ಮುಂದೆ ಬಾಗಿದರೆ ನನ್ನತನ ಕಳ್ಕೊತೀವಿ ಹೋಗ್ಬೇಕದು ಈ ನಾನು ಅನ್ನೋದು ಈ ದೇಹೇಂದ್ರಿಯಗಳಲ್ಲಿ ಹೇಳ್ತಾ ಇದೆಯಲ್ಲ ಇದೇ ಸತ್ಯ ಅಂತ ಇದೇ ತಪ್ಪಾಗಿರೋದು ಆ ನಾನುವಿನ ನಿಜ ರೂಪ ಸಾಕ್ಷಾತ್ ಪರಮಾತ್ಮನೇ ಅದನ್ನು ಬಿಟ್ಟು ಇಲ್ಲದೇ ಇರೋದ್ರಲ್ಲಿ ಅದನ್ನು ಹಾಕ್ತಾ ಇದೆಯಲ್ಲ ಅದೇ ತಪ್ಪಾಗಿರೋದು ಅದರಿಂದ ಆ ಅಹಂ ಅಭಿಮಾನತ್ವ ಹೋಗ್ಬೇಕದು ಆದ್ದರಿಂದ ಅವರಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂದರು ದ್ವಿರ್ವಚನಂ ಅತ್ಯಾದರಾರ್ಥಂ ಎರಡು ಸಲ ಹೇಳಿದ್ದು ಅತ್ಯಂತವಾಗಿ ಹೆಚ್ಚಿನ ಆಧಾರವನ್ನು ತೋರಿಸ್ಕೊಳ್ಳೋಕ್ಕಾಗಿ ಆ ಗುರುಗಳ ಬಗ್ಗೆನೋ ಆ ತತ್ವದ ಬಗ್ಗೆನೋ ಪರಮಾತ್ಮನ ಬಗ್ಗೆನೋ ಜ್ಞಾನದ ಬಗ್ಗೆನೋ ಗುರುಗಳ ಬಗ್ಗೆ ಜ್ಞಾನದ ಬಗ್ಗೆ ಪರಮಾತ್ಮನ ಬಗ್ಗೆ ಅತ್ಯಂತ ಆಧಾರವನ್ನು ತೋರಿಸೋದಕ್ಕಾಗಿ ನಾವು ಎಷ್ಟು ಮಾಡಿದರೂ ಕಡಿಮೆ ಕಂಡ್ರಪ್ಪ ವಿಚಾರಕ್ಕೆ ಹೇಗಾದರೂ ಮಾಡೋ ತತ್ವವನ್ನು ಪಡ್ಕೊಂಬಿಡಬೇಕು ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಏನಾದರೂ ಬಿಡಬೇಕು ಇಂಥದ್ದನ್ನು ಬಿಟ್ಟರೆ ನಿಮಗೆ ತತ್ವ ಸಿಗುತ್ತೆ ಅಂದ್ರ ಬಿಡು ಇಂತಿದ್ದು ಅದನ್ನು ಪಡ್ಕೊಂಡ್ರೆ ನಿಮಗೆ ತತ್ವ ಸಿಗುತ್ತೆ ಅಂದ್ರೆ ಪಡ್ಕೊ ಪಡ್ಕೊಳ್ಳೋದಾದರೆ ಪಡ್ಕೊ ಆ ತತ್ವವನ್ನು ಪಡ್ಕೊ ಬಿಡೋದಾದರೆ ಬಿಡು ಆ ತತ್ವವನ್ನೇ ಪಡ್ಕೊ ಆ ತತ್ವಕ್ಕೋಸ್ಕರ ಏನಾದರೂ ಮಾಡಬೇಕು ಮುಂಡಕ ಸಮಾಪ್ತ್ಯರ್ಥಂಚ ಮುಂಡಕವು ಇಲ್ಲಿಗೆ ಮುಗಿಯಿತು ಮುಂಡಕೋಪನಿಷತ್ತು ಪುಸ್ತಕ ಮುಗೀತೋ ವಿಚಾರ ಮುಗಿದಿಲ್ಲ ಪ್ರಶ್ನೋಪನಿಷತ್ತಿಗೆ ಬಂದಾಗಲೂ ಅದನ್ನೇ ಹೇಳ್ತೀವಿ ಐತ್ರೇಯಕ್ಕೆ ಬಂದರೂ ಅದನ್ನೇ ಹೇಳ್ತೀವಿ ತೈತಿರೀಯದಲ್ಲೂ ಅದೇನೆ ಮಾಂಡೂಕ್ಯದಲ್ಲೂ ಅದೇನೆ ಛಾಂದೋಗ್ಯದಲ್ಲೂ ಅದೇನೆ ಬೃಹದಾರಣಕದಲ್ಲೂ ಅದೇನೆ ಸೂತ್ರಭಾಷ್ಯದಲ್ಲೂ ಅದೇನೆ ವಿಚಾರ ಮುಗಿದಿಲ್ಲ ಉಪನಿಷತ್ತು ಅಂತ ಒಂದು ಗ್ರಂಥಕ್ಕೂ ಹೆಸರು ಕೊಟ್ಟಿದ್ದೀವಲ್ಲ ಶುರುವಿನಲ್ಲಿ ಉಪನಿಷತ್ತು ಅನ್ನೋದು ಮುಖ್ಯಾರ್ಥದಲ್ಲಿ ವಿದ್ಯೆಗೆ ಹೇಳಿದ್ದು ಅಲ್ವಾ ಆ ಉಪನಿಪೂರ್ವಸ್ಯ ಸದೇಹೆ ವಿಪ್ರತ್ಯಯಾಂತಸ್ಯ ರೂಪಮಿದಂ ಉಪನಿಷತ್ ಇತಿ ಯೇ ಮುಮುಕ್ಷವಃ ಅದು ಕಠೋಪನಿಷತ್ತಲ್ಲಿ ಬರೆದರು ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಾಸ್ಸಂತಹ ಉಪನಿಷತ್ ಶಬ್ದವಾಚ್ಯಾಂ ಬ್ರಹ್ಮವಿದ್ಯಾಂ ಆತ್ಮತ್ವೇನ ವಕ್ಷ್ಯಮಾಣ ಲಕ್ಷಣ ಆತ್ಮ ಉಪಸದ್ಯ ಉಪಗಮ್ಯ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತೆ
तेषाम् अविद्यादेहे संसार कारणस्य संसारबीजस्य अत्यंत अवसादनत्वात् शरणात् हिंसनात् विनाशनात् इत्यर्थयोगेन उपनिषत् इत्यनेन अर्थयोगेन विद्या उपनिषत् अटल विद्येयन्न नावु उपनिषत्तु अंत हेळितो विद्येगे उपनिषत्तु अंत हेसरु उळिदिद्दु ग्रंथकू उपनिषत्तु अंत बर्तो याके ಈ ಗ್ರಂಥವನ್ನು ಓದಿದರೆ ಇದನ್ನು ಮತ್ತೆ ಮತ್ತೆ ಓದ್ತಾ ಇದ್ದರೆ ಇದು ಮನನ ಗ್ರಂಥ ಮನನಕ್ಕೆ ಅನುಕೂಲವಾಗುತ್ತೆ ನಮ್ಗೆ ಅಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಮು ಮತ್ತೆ ಮತ್ತೆ ಅದೇ ಚಿಂತನೆ ಮಾಡೋಕ್ಕೆ ಕಷ್ಟವಾಗ್ತಾ ಇದೆ ಲೌಕಿಕ ಚಿಂತನೆಯನ್ನು ಸುಲಭವಾಗಿ ಮಾಡ್ತೀವಿ ನಾವು ಯಾಕೆ ಮನಸ್ಸಿಗೆ ತೊಗೊಂಡ್ಬಿಡ್ತೀವಿ ಇದಕ್ಕೆ ನಾವು ಮನಸ್ಸಿಗೆ ತಗೊಳ್ಳದೇ ಇರೋದರಿಂದ ಇದು ನಮಗೆ ಮನನ ಮಾಡೋದಕ್ಕೆ ಅನುಕೂಲವಾಗುತ್ತೆ ಆದ್ದರಿಂದ ಇದಕ್ಕೂ ಕೂಡ ಉಪನಿಷತ್ತು ಅಂತ ಹೇಳಿದ್ವಿ ಮನನ ಮಾಡ್ತಾ ಮಾಡ್ತಾ ತತ್ವಜ್ಞಾನಕ್ಕೆ ಅನುಕೂಲವಾಗತ್ತಲ್ಲ ಇದಕ್ಕೂ ಉಪನಿಷತ್ತು ಅಂತ ಹೇಳಿದ್ವಿ ಆ ಗ್ರಂಥ ರೂಪದಲ್ಲಿ ಇದು ಮುಗಿಯಿತು ಆಮೇಲಿದೆ ವಿಚಾರ ಸರಣಿ ತತ್ವಜ್ಞಾನ ತಲುಪೋರ್ಗೂ ಮುಗ್ದಿರಲ್ಲ ತತ್ವಜ್ಞಾನವಾದ ಮೇಲೆ ಅವನಿಗೆ ಅನುಭವದಲ್ಲಿ ಗೊತ್ತಾಗುತ್ತೆ ನಾನಿನ್ನೇನು ಮಾಡಬೇಕಾಗಿಲ್ಲ ಪಡ್ಕೋಬೇಕಾಗಿಲ್ಲ ಅದು ಅದರ ಕೊನೆ ಅಲ್ಲಿಗೆ ಮುಂಡಕೋಪನಿಷತ್ತು ಮುಗಿದಿದೆ ನಾಳೆಯಿಂದ ಒಂದು ಬೆಳಗ್ಗೆ ಮತ್ತು ಆಮೇಲೆ 10 ಗಂಟೆ ಪಾಠ ಎರಡರಲ್ಲಿ ಒಂದರಲ್ಲಿ ಪ್ರಶ್ನೋಪನಿಷತ್ತು ಇನ್ನೊಂದರಲ್ಲಿ ಐತರೇಯೋಪನಿಷತ್ತು ಶುರು ಮಾಡೋಣ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು